ನಾನು ತಿಂಡಿ ಪೋತಿ. ತಿಂಡಿ ಪೋತಿ ತಿಂಡಿ ಪೋತಿ ನನಗೆ ತಿನ್ನೋದು ಅಂದರೆ ತುಂಬ ಇಷ್ಟ. ಶೂಟಿಂಗ್ ಇದ್ದಾಗ ಅವಾಯ್ಡ್ ಮಾಡ್ತೀನಿ, ಬ್ರೇಕ್ನಲ್ಲಿದ್ದಾಗ ಸರಿಯಾಗಿ ಹೊಡಿತೀನಿ. ಆದರೆ ನನಗೆ ಪ್ರಾಣಿಗಳಂದ್ರೂ ತುಂಬ ಇಷ್ಟ. ಅದಕ್ಕೆ ಅವನ್ನ ತಿಂತೀರಾ? ಆಗಲ್ಲ, ನಾನು ಏನನ್ನಾದರೂ ನೋಡಿದಾಗ. ಇಲ್ಲ, ಜನ ನನಗೆ ಊಟ ಇಷ್ಟ ಅಂತಾರೆ, ನಿಮಗೆ ಪ್ರಾಣಿಗಳಂದರೆ ಇಷ್ಟ, ಅದಕ್ಕೆ ಅವನ್ನ ತಿಂತೀರಾ? ಇಲ್ಲ, ನಾನು ಬಹಳ ಸರ್ತಿ ಟ್ರೈ ಮಾಡಿದ್ದೀನಿ ನಾನ್ ವೆಜ್ ಬಿಡಬೇಕು ಅಂತ. ಅದನ್ನ ಆಗಾಗ ಒಂದು ವಾರ 10 ದಿನ ಬಿಡ್ತೀನಿ ಕೂಡ. ಆದರೆ ಯಾರಾದರೂ ನಾನ್ ವೆಜ್ ತಿನ್ನೋದು ನೋಡಿದಾಗ, ಸರಿ ಮುಂದಿನ ತಿಂಗಳಿಂದ ಬಿಡ್ತೀನಿ ಅಂತ ಅನ್ಕೋತೀನಿ. ಏನು ಮಾಡಲಿ, ಇದರಿಂದ ಹೊರಗೆ ಬರೋದು ಹೇಗೆ? ನನಗೂ ಮನೆಯಲ್ಲಿ 2 ಸಾಕು ಪ್ರಾಣಿಗಳಿವೆ. ಈ ನಾನ್ ವೆಜ್ ತಿನ್ನೋ ಬಗ್ಗೆ, ತಿಂದೇ ಇರೋ ಬಗ್ಗೆ ಏನು ಹೇಳ್ತೀರಿ ಸದ್ಗುರು? ನಿಮ್ಮ ಸಾಕು ಪ್ರಾಣಿಗಳನ್ನು ಯಾವಾಗ ತಿಂತೀರಾ? ನೋ ನೋ ನೋ, ಅವು ನನ್ನ ಮಕ್ಳ ಥರ. ಜನ ಹಾಗೆ ಹೇಳ್ತಾರೆ, ನಾನು ನೋಡಿದ್ದೀನಿ. ಕೆಲವರು ಕೋಳಿನ ಬಹಳ ಮುದ್ದು ಮಾಡ್ತಾರೆ, ಮುಂದಿನ ವಾರ ತಿಂದು ಬಿಡ್ತಾರೆ. ನೀವು ವೆಜಿಟೇರಿಯನ್ನಾ ನಾನ್ ವೆಜಿಟೇರಿಯನ್ನಾ? ನಾನು ಹ್ಯುಮ್ಯಾನಿಟೇರಿಯನ್. ಹ್ಯುಮ್ಯಾನಿಟೇರಿಯನ್? ಈಗ ಸಾಕಷ್ಟು ಅಧ್ಯಯನಗಳಾಗಿವೆ, ಸಸ್ಯಗಳಿಗೂ ಬೇರೆಲ್ಲ ಜೀವಿಗಳ ಥರನೇ ಸಂವೇದನೆ ಇದೆ ಅಂತ ತೋರಿಸಿದ್ದಾರೆ. ಸೊ ವೆದರ್ ಯು ಈಟ್ ಅ ಪ್ಲಾಂಟ್ ಆರ್ ಅನ್ ಆನಿಮಲ್ ಆರ್ ವಾಟ್ ಎವರ್, ಇಟ್ ಈಸ್ ಸ್ಟಿಲ್ ವಯಲೆನ್ಸ್. ನೀವು ಗಿಡ ಪ್ರಾಣಿ ಏನಾದರೂ ತಿನ್ನಿ, ಅದು ಹಿಂಸೆನೇ. ಗಿಡಗಳು ಕಿರಿಚಲ್ಲ ಅಷ್ಟೇ, ಅವು ಕಿರಿಚುತ್ತವೆ, ನಿಮಗೆ ಕೇಳಿಸಲ್ಲ ಅಷ್ಟೇ, ಅವು ಕಿರುಚುತ್ತವೆ ಅಂತ ತೋರಿಸೋದಕ್ಕೆ ಸಾಕಷ್ಟು ಪುರಾವೆ ಇದೆ. ಒಂದು ಅಧ್ಯಯನ ಆಗಿದೆ ಏನಂದರೆ, ಒಂದು ವೇಳೆ ಒಂದು ಪ್ರಾಣಿ ಬಂದು ಈಗ ಇಲ್ಲಿ ಒಂದು 10,000 ಮರಗಳಿವೆ ಅಂದ್ಕೊಳ್ಳಿ, ಒಂದು ಆನೆ ಬಂದು ಒಂದು ಮರದ ಎಲೆಗಳನ್ನು ತಿನ್ನೋದಕ್ಕೆ ಶುರು ಮಾಡಿತು ಅಂದ್ಕೊಳ್ಳಿ, ತಕ್ಷಣ ಆ ಮರ ತನ್ನ ಪ್ರಭೇದದ ಎಲ್ಲ ಮರಗಳಿಗೆ ಸಂದೇಶ ಕಳಿಸುತ್ತೆ, ನನ್ನನ್ನು ಏನೋ ತಿಂತಿದೆ ಅಂತ. ಅದು ಆನೆ ಅಂತ ಅದಕ್ಕೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾನು ತಿನ್ನಲ್ಪಡ್ತಿದ್ದೀನಿ ಅಂತ ಸಂದೇಶ ಕಳಿಸುತ್ತೆ. ಮತ್ತು ಕೆಲವು ನಿಮಿಷಗಳಲ್ಲಿ ಆನೆ ಆ ಬೇರೆ ಮರಗಳ ಹತ್ತಿರ ಹೋದರೆ ಆ ಮರಗಳೆಲ್ಲ ತಮ್ಮ ಎಲೆಗಳಲ್ಲಿ ಒಂದು ಮಟ್ಟದ ವಿಷವನ್ನು ಉತ್ಪಾದಿಸಿರುತ್ತವೆ. ಆನೆ ಅದನ್ನು ತಿನ್ನೋದಕ್ಕೆ ನೋಡಿದಾಗ ಕಹಿ ಅನಿಸುತ್ತೆ, ಆದ್ದರಿಂದ ಅದು ವಿಷ ಅಂತ ಅದನ್ನು ಮುಟ್ಟಲ್ಲ. ಅಂದರೆ ತಮ್ಮೊಳಗೆ ಅವು ಅಷ್ಟು ಸಂವೇದನಾಶೀಲವಾಗಿವೆ. ಆದ್ದರಿಂದ ನೀವು ಹಣ್ಣು ಕೀಳಿ, ತರಕಾರಿ ಕೀಳಿ, ಅಥವಾ ಪ್ರಾಣಿನ ಕೊಂದು ತಿನ್ನಿ, ಎಲ್ಲನೂ ಹಿಂಸೆನೇ. ಆದರೆ ನಾವು ಅದನ್ನು ಸ್ವಲ್ಪ ಸೂಕ್ಷ್ಮತೆಯೊಂದಿಗೆ ಅಗತ್ಯ ಇರೋವಷ್ಟೇ ಮಾಡಬೇಕು. ನೀವು ಈ ತಿಂಡಿಪೋತಿ ಅನ್ನೋ ವಿಚಾರವನ್ನು ಬಿಡಬೇಕು. ನಾವೆಲ್ಲರೂ ತಿಂತೀವಿ, ತಿನ್ನಬೇಕು, ಇಲ್ಲಾಂದರೆ ಇದಕ್ಕೆ ಹಿಂಸೆ ಆಗುತ್ತೆ. ಆದರೆ ಊಟದೊಂದಿಗೆ ಗುರುತಿಸಿಕೊಳ್ಳೋದು ಸರಿಯಲ್ಲ, ಯಾಕಂದರೆ ಆಗ ಬಾಯಿ ಚಪಲಕ್ಕೆ ತಿಂತೀವಿ, ಪೋಷಣೆಗಾಗಿ ತಿನ್ನಲ್ಲ. ನಮ್ಮನ್ನು ಪೋಷಿಸಿಕೊಳ್ಳೋ ಹಕ್ಕು ನಮಗಿದೆ, ಒಂದು ಜೀವವಾಗಿ ನಮ್ಮನ್ನು ಪೋಷಿಸಿಕೊಳ್ಳೋ ಹಕ್ಕು ನಮಗಿದೆ, ಯಾಕಂದರೆ ಜಗತ್ತಿನಲ್ಲಿ ಆಹಾರ ಚಕ್ರ ಇರೋದೇ ಹೀಗೆ. ಆದರೆ ಬೇಕಾಬಿಟ್ಟಿ ಸುಮ್ಮನೆ ಆನಂದಕ್ಕಾಗಿ ಬೇರೆ ಜೀವವನ್ನು ಕೊಲ್ಲೋ ಹಕ್ಕು ನಮಗಿಲ್ಲ, ಅದು ಸರಿಯಲ್ಲ. ಈ ಜೀವವನ್ನು ಪೋಷಿಸೋ ಪೂರ್ತಿ ಹಕ್ಕು ನಮಗಿದೆ, ಆದರೆ ಇನ್ನೊಂದು ಜೀವವನ್ನು ಕೊಲ್ಲೋದನ್ನು ಆನಂದಿಸೋ ಹಕ್ಕಿಲ್ಲ. ಆದ್ದರಿಂದ ನಿಮ್ಮನ್ನು ನೀವು ತಿಂಡಿಪೋತಿ ಅಂತ ಕರ್ಕೋಬೇಡಿ, ಯಾಕಂದರೆ ಆಹಾರ ಯಾವತ್ತೂ ನಿಮ್ಮ ಗುರುತಾಗಬಾರ್ದು. ಬದುಕುಳಿಯೋದಕ್ಕೆ, ಪೋಷಣೆಗೆ ಏನು ತಿನ್ನಬೇಕೋ ಅದನ್ನು ತಿನ್ನೋಣ, ಪರಿಸ್ಥಿತಿಗೆ ತಕ್ಕ ಹಾಗೆ. ಥ್ಯಾಂಕ್ ಯು ಸದ್ಗುರು.